ನಾಡಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಎಸ್ ಎಂ ಬಿ ಇಂಡಿಯನ್ಸ್ ರೈತರ ಏಳಿಗೆ, ನಮ್ಮ ಗುರಿ ಚಾನೆಲ್. ವೀಕ್ಷಕ ಬಾಂಧವರೇ, ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಜೀರಿಗೆ ಮೆಣಸು ಅಥವಾ ಆಡು ಭಾಷೆಯಲ್ಲಿ ಮುಗ್ಗುಲು ಮೆಣಸು ಅಥವಾ ನಮ್ಮ ಆಂಗ್ಲ ಭಾಷೆಯಲ್ಲಿ ಬರ್ಡ್ ಐ ಚಿಲ್ಲಿ ಎನ್ನುವಂತಹ ಒಂದು ಮೆಣಸಿನ ಕೃಷಿಯ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ. ಈ ಒಂದು ಮೆಣಸಿನ ಕೃಷಿಯ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈ ಮೆಣಸನ್ನು ಒಂದು ಕೇವಲವಾದ ಮೆಣಸು ಅಂತ ಈಗಿನ ಕಾಲದ ಜನರು ತಿಳಿದುಕೊಂಡಿದ್ದಾರೆ. ಆದರೆ ಇದರ ಒಂದು ಲಾಭವನ್ನು ನಾವು ತಿಳಿದುಕೊಂಡ್ರೆ ಇವತ್ತಿಂದನೇ ನೀವು ಈ ಒಂದು ಕೃಷಿಯನ್ನು ಮಾಡಲಿಕ್ಕೆ ಚಾಲು ಮಾಡ್ತೀರಾ ವೀಕ್ಷಕರೇ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಒಂದು ಅದ್ಭುತವಾದ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತಹ ಈ ಒಂದು ಮೆಣಸಿನ ಕೃಷಿಯ ಬಗ್ಗೆ ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ ಇಂದಿನ ಈ ಒಂದು ಸಂಚಿಕೆಯಲ್ಲಿ. ಬನ್ನಿ ವೀಕ್ಷಕರೇ. ಸರ್, ನಿಮಗೆ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತಿನ ಸಂಚಿಕೆಯಲ್ಲಿ ಮುಗ್ಗುಲು ಮೆಣಸು ಅಥವಾ ಜೀರಿಗೆ ಮೆಣಸು ಅಥವಾ ಬರ್ಡ್ ಐ ಚಿಲ್ಲಿ ಅಂತ ನಾವೇನು ಹೇಳ್ತೇವೆ ಆ ಒಂದು ಮೆಣಸಿನ ಕೃಷಿಯ ಬಗ್ಗೆ ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಬೇಕು ಅಂತ ನಾವು ಇದ್ದೇವೆ. ಹಾಗಾದರೆ ಸರ್, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಮಗೆ ಒದಗಿಸಿಕೊಡ್ತೀರಾ? ಖಂಡಿತ. ಹಾಂ ಹಾಂ ಸರ್, ಈ ಒಂದು ಮುಗ್ಗುಲು ಮೆಣಸಿಗೆ ಏನು ಬೇಡಿಕೆ ಇದೆ, ಇದನ್ನು ನಾವು ಯಾಕಾಗಿ ಮಾಡಬೇಕು ಅಂತ ಹೇಳ್ತೀರಾ ನೀವು? ನೋಡಿ, ಇದು ಜೀರಿಗೆ ಮೆಣಸೇನಿದೆ, ಇದು ಕೃಷಿ ನಾವು ಮೊದಲು ಯಾಕೆ ಮಾಡಬೇಕಂತ ನಾನು ಅಂತ ಹೇಳ್ತೇನೆ. ಅದೇನೋ ಒಂದು ಗಾದೆ ಉಂಟಲ್ಲ, ಮೂರ್ತಿ ಚಿಕ್ಕದಿದ್ದರೂ ಅದರ ಕೀರ್ತಿ ದೊಡ್ಡದಂತ ಹೇಳಿ, ಅದೇ ಥರ ಈ ಮೆಣಸು ಚಿಕ್ಕದಾದರೂ ಇದಕ್ಕಿರುವ ಬೇಡಿಕೆ ಮತ್ತು ಇದರ ಬೆಲೆ ದೊಡ್ಡದು. ಹಾಗೆ ಇದು ಕೃಷಿಯಲ್ಲಿ ತಕ್ಷಣ ಲಾಭ ತಗೊಳ್ಳುವಂತಹ ಕೃಷಿ. ಇದು ಒಂದು ವರ್ಷದಲ್ಲೇ ನಾವು ಅದರ ಲಾಭವನ್ನು ಗಳಿಸುವಂತಹ ಒಂದು ಕೃಷಿ. ಹಾಗಾಗಿ ಇದಕ್ಕೆ ನಾನು ಹೇಳ್ತೇನೆ, ಎಲ್ಲರೂ ಕೂಡ ಯಾವುದೇ ವಾತಾವರಣ ಇರಲಿ, ನಮ್ಮ ಕರ್ನಾಟಕದ ಭಾಗದಲ್ಲಿ ಮತ್ತು ಯಾವುದೇ ಬೇರೆ ಭಾಗಗಳಲ್ಲಿ, ನೀವು ಬಯಲುಸೀಮೆ ಇರಲಿ, ಮಲೆನಾಡು ಇರಲಿ ಅಥವಾ ಕರಾವಳಿ ಪ್ರದೇಶ ಇರಲಿ, ಎಲ್ಲ ವಾತಾವರಣಕ್ಕೆ ಒಂದು ಹೊಂದುವಂಥ ಒಂದು ಬೆಳೆ ಇದು. ಅದಕ್ಕಾಗಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಬೋದು, ಮತ್ತು ಇದರಲ್ಲಿ ಖರ್ಚು ಕಡಿಮೆ, ತುಂಬ ಕಡಿಮೆ ಖರ್ಚು ಮತ್ತು ಲಾಭ ಜಾಸ್ತಿ ಇದೆ. ಅದಕ್ಕಾಗಿ ನಾನು ಈ ಏನು ನಮ್ಮ ಆಡುಭಾಷೆಯಲ್ಲಿ ಮುಗುಳು ಮೆಣಸು ಅಂತ ಹೇಳ್ತೇವೆ ಅಥವಾ ಇದಕ್ಕೆ ಜೀರಿಗೆ ಮೆಣಸು ಅಂತ ಹೇಳ್ತೇವೆ, ಇದರ ಕೃಷಿ ನಾನು ಮಾಡಬೇಕಂತ ಹೇಳ್ತೇನೆ. ಯಾಕಂತ ಹೇಳಿದರೆ, ಈಗ ನಮ್ಮ ತೋಟದಲ್ಲಿ ನಾವು ಕೃಷಿ ಇದು ಪ್ರಧಾನ ಕೃಷಿಯಾಗಿ ಅಥವಾ ನಾವು ಇದನ್ನು ಬೆಳಿಬೇಕಂಥೇಳಿ ಕೃಷಿ ಮಾಡಿರಲಿಲ್ಲ. ನಮ್ಮ ತೋಟದಲ್ಲಿ ಹಾಗೆ ತಾನೇ ಅದು ಹಕ್ಕಿಗಳು ಬೀಜ ಉದುರಿಸಿ ತಾನೇ ಗಿಡ ಹುಟ್ಟಿದ್ವು. ಆ ಗಿಡದಲ್ಲಿ ಒಂದು ಸುಮಾರು ನಮಗೆ ಅದಕ್ಕೆ ಅದಕ್ಕಷ್ಟು ವ್ಯಾಲ್ಯೂ ಇದೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಯಾವಾಗ ನಾನು ನಮ್ಮ ಈ ಟಿ ಎಸ್ ಎಸ್ಸಲ್ಲಿ ಅಡಿಕೆ ಹಾಕೋಕೆ ಹೋಗಿದ್ದೆ, ಅಲ್ಲಿ ನಾವು ನೋಡಿದೆ ಸುಮಾರು ಜನ ಇದನ್ನು ತಂದು ಟೆಂಡರಿಗೆ ಹಾಕಿದರು. ಆವಾಗ ನಾನು ಇದ್ರ ಬೆಲೆನ ಕೇಳಿದೆ, ಇದನ್ನು ತಗೊಳ್ತಾರ, ಇದ್ರ ಬೆಲೆ ಉಂಟ ಅಂತ ಕೇಳಿದೆ. ಹೌದು, ಇದಕ್ಕೆ ಕೆಜಿಗೆ 500 ರಿಂದ 600 ರೂಪಾಯಿ ಕೆಜಿ ತನಕ ಇದಕ್ಕೆ ಬೆಲೆ ಇದೆ ಅಂತ ಹೇಳಿದ್ರು. ಆವಾಗ ನನಗೆ ಒಂದು ನೆನಪಾಯಿತು, ನಮ್ಮ ತೋಟದಲ್ಲಿ ಗಿಡ ಇದ್ದಾವಲ್ಲ, ನಾವು ಮುರಿದು ನೋಡುವ ಎಷ್ಟಾಗ್ತದೆ ಅಂತ ಹೇಳಿ. ಆವಾಗ ನಾನು ಅದನ್ನು ಮುರಿದು ನಮ್ಮ ಒಂದು ಮಾರುಕಟ್ಟೆಗೆ ತಂದು ಹಾಕಿದಾಗ ಅದರಲ್ಲಿ ನಮಗೆ 20,000 ರೂಪಾಯಿ ಸಿಕ್ತು. ಓಹೋ, ಎಷ್ಟು ಗಿಡ ಇದ್ವು? ನಾವು ಗಿಡ ನಾಟಿನೂ ಕೂಡ ಮಾಡಲಿಲ್ಲ, ಆ ತಾನೇ ಹುಟ್ಟಿದಂತ ಗಿಡಗಳಿದೆ. ನಮ್ಗೆ 20,000 ಮೆಣಸು ಸಿಕ್ತು. ಓಹೋ, ಎಷ್ಟು ಗಿಡ ಇದ್ವು ಸಾಮಾನ್ಯವಾಗಿ? ಸುಮಾರಷ್ಟಾಗಿ ಅದು ಒಂದು 300-350 ಗಿಡ ಇದ್ವು, ಸಣ್ಣ ಸಣ್ಣ ಗಿಡ ಇರ್ತದೆ, ಅದು 350 ಗಿಡ ಇದ್ವು. ಅದರಲ್ಲಿ ನಮ್ಗೆ ಒಂದು 20,000 ರೂಪಾಯಿ ಮೆಣಸು ಸಿಕ್ತು. ಓಹೋ, ಹಾಗೆ. ಅವಾಗ ನಂಗೆ ಈ ಲಕ್ಷಣ ಬಂತು. ಕಡೆಗೆ ಇದ್ರೊಳಗೆ ನಾನು ಸ್ವಲ್ಪ ಅಧ್ಯಯನ ಮಾಡಿದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಕಡೆ ನೋಡಿದೆ, ಕೇಳಿದೆ. ಆವಾಗ ನಂಗೆ ಗೊತ್ತಾಯಿತು, ಇದರದ್ದು ಕೃಷಿ ಕೂಡ ಮಾಡ್ತಾರೆ ಮತ್ತು ಭಾಳ ಚೆನ್ನಾಗಿದ್ದರೆ ಲಾಭ ಇದೆ ಅಂತ ಅದರೊಳಗೆ ಗೊತ್ತಾಯ್ತು ನನಗೆ. ಅವಾಗಿಂದ ನಾನು ಈ ವರ್ಷ ನಮ್ಮ ಬೇಲಿ ಸುತ್ತಲ ಅರ್ಗಿಗೆ ಈ ಗಿಡಗಳನ್ನು ಹಾಕಿದ್ದೇನೆ. ಒಂದು ಸುಮಾರು 500 ಗಿಡನ ನಾನು ಹಾಕಿದ್ದೇನೆ ಬೇಲಿ ಸುತ್ತಲೂ. ಹಾಕಿದೆ ನೋಡಿ, ಈ ಥರ ಬೇಲಿ ಸುತ್ತಲೂ ಹಾಕಿದ್ದೇನೆ ನೋಡಿ, ಗಿಡ ಹೆಂಗೆ ಬೆಳೆದಿದೆ ನೋಡಿ. ಈಗ ಇದಕ್ಕೆ ಹೂ ಬಿಡಲಿಕ್ಕೂ ಸ್ಟಾರ್ಟ್ ಆಗಿದೆ ಈಗ. ಹಾಗಾದರೆ ಸರ್, ಇದರ ಗಿಡಗಳು ನೀವು ಎಲ್ಲಿಂದ ಪಡ್ಕೊಂಡ್ರಿ, ಅಥವಾ ನಮ್ಮ ಯಾರಾದರೂ ವೀಕ್ಷಕರು ಈ ಗಿಡಗಳನ್ನು ನೆಡಬೇಕು ಅಂತ ತಿಳ್ಕೊಂಡ್ರೆ ಅವರು ಗಿಡಗಳನ್ನು ಹೇಗೆ ಪಡ್ಕೊಳ್ಬಹುದು?
ನೋಡಿ, ಇದಕ್ಕೆ ಇದರ ಸಸಿ ನಮಗೆಲ್ಲೂ ಸಿಗೋದಿಲ್ಲ. ಇದರ ಸಸಿ ನಾವು ಖುದ್ದಾಗೆ ತಯಾರು ಮಾಡಬೇಕಾಗ್ತದೆ. ನೀವು ಇದರ ಬೀಜ ಆನ್ಲೈನ್ ಮುಖಾಂತರ ನೀವು ತರಿಸ್ಕೋಬೋದು. ಫ್ಲಿಪ್ಕಾರ್ಟ್ ಆಗಲಿ, ಅಮೆಝಾನ್ ಆಗಲಿ, ಅದರಲ್ಲಿ ನೀವು ಅದರ ಬೀಜನ ತರಿಸ್ಕೋಬೋದು. ಆದರೂ ನಿಮ್ಗೆ ಅದ್ರ ಮೇಲೆ ಅಷ್ಟು ವಿಶ್ವಾಸ ಇಲ್ಲ ಅಂತ ಹೇಳಿದರೆ, ನೀವು ಈ ಮೆಣಸನ್ನು 1 ಕೆಜಿ 2 ಕೆಜಿಯಷ್ಟು ಮೆಣಸನ್ನು ತೊಗೊಂಡು ನೀವು ಚೆನ್ನಾಗಿ ಅದಕ್ಕೆ ಕೈಗೆ ಒಂದು ಪೊಲಿಥಿನ್ ಬ್ಯಾಗ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿಕ್ಕಿದರೆ ಅದು ಒಣಗಿದ ಮೆಣಸು ತಿಕ್ಕಿದರೆ ಅದು ಬೀಜ ಉದುರುತ್ತದೆ. ಆ ಬೀಜನ ತೊಗೊಂಡು ನೀವು ನಾಟಿ ಮಾಡ್ಕೋಬಹುದು. ಹಾಗಾದ್ರೆ ಸರ್, ಈ ಬೀಜಗಳನ್ನು ಪಡ್ಕೊಂಡು ಇದ್ರ ಸಸಿಗಳನ್ನು ಯಾವ ರೀತಿ ಮಾಡ್ಕೋಬೇಕಾಗುತ್ತೆ? ಇದು ಸಸಿ ನಾವು ಎಷ್ಟು ಪೋಷಣೆಯಿಂದ ಸಸಿಯನ್ನು ಎಬ್ಬಿಸ್ತೇವೆ ಅಷ್ಟು ನಮಗೆ ಇದರಲ್ಲಿ ಲಾಭನ ತಗೊಳ್ತೇವೆ. ಅದಕ್ಕೆ ನಾವು ಸುಮ್ಮನೆ ಈ ಮಣ್ಣಲ್ಲಿ ಉದುರಿಸಿದ್ರೂ ಗಿಡ ಕೂಡ ಆಗ್ತದೆ, ಆದರೆ ನಮ್ಗೆ ಅಷ್ಟು ನಮಗೆ ಫಲ ಇದರೊಳಗೆ ಬರುವುದಿಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕಂತ ಹೇಳಿದರೆ, ಒಂದು 70% ಅಷ್ಟು ಕಾಡು ಮಣ್ಣು ಬೇಕು. ಅದಕ್ಕೆ ನಾವೊಂದು ಆಗಿ ಹಾಕಲಿಕ್ಕೆ 70% ಅಷ್ಟು ಕಾಡು ಮಣ್ಣು, ಅದರಲ್ಲಿ 20% ನಾವು ಡಿಕಂಪೋಸನ್ನು ಹಾಕಬೇಕು. ಬೇವಿನ ಹಿಂಡಿ ಅಥವಾ ಏನಾದರೂ ಕೀಟನಾಶಕ ಇರುವಂಥ ಬೇವಿನ ಹಿಂಡಿ ಅಥವಾ ಡಿಕಂಪೋಸನ್ನು ಹಾಕಬೇಕು ನಾವು. ಮತ್ತು ಅದರಲ್ಲಿ ಒಂದು 10% ಅಷ್ಟು ಮರಳನ್ನು ಹಾಕಬೇಕು. ಆವಾಗ ಒಂದು ಅದರ ಆಗಿವನ್ನು ಮಾಡಿಕೊಂಡು ನಾವು ಬೀಜದಲ್ಲಿ ಕೂಡ ಸ್ವಲ್ಪ ಮರಳನ್ನು ಮಿಶ್ರಣ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಬೀಜಗಳು ಬಹಳ ತೆಳ್ಳು ಮತ್ತು ಬಹಳ ಸಣ್ಣ ಇರುತ್ತೆ, ಅದು ಒಂದೇ ಕಡೆ ಬಹಳ ಬಿದ್ದು ಹೋಗುತ್ತೆ. ಅದಕ್ಕೆ ಗಿಡಗಳು ಸಸಿಗಳು ಚೆನ್ನಾಗಿ ಎದ್ದು ಬರುವುದಿಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಅದರಲ್ಲಿ ಸ್ವಲ್ಪ ಮರಳನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ನಾವು ಈಗ ಆಗಿ ಮೇಲೆ ಹಿಂಗೆ ಉದುರಿಸಿದರೆ ಅದು ಚೆನ್ನಾಗಿ ಒಂದೇ ಸಮವಲ್ಲಿ ಹರಡಾಗಿ ಹರಡ್ಕೊಂಡು ಬೀಳುತ್ತೆ. ಆವಾಗ ಸಸಿಗಳು ಸ್ವಲ್ಪ ದೂರ ಇರೋದ್ರಿಂದ ಚೆನ್ನಾಗಿ ದಷ್ಟು ಪುಷ್ಟವಾಗಿ ಬೀಳುತ್ತದೆ. ಓಹೋ, ಹಾಗಾದರೆ ಇದಕ್ಕೆ ನಾವು ಆಗಿ ಮಾಡಲಿಕ್ಕೆ ಮಣ್ಣನ್ನು ಯಾವ ರೀತಿ ಸಿದ್ಧಪಡಿಸ್ಕೊಳ್ಬೇಕು? ಅದೇ ಹೇಳಿದ್ನಲ್ಲ, ಒಂದು 70% ಅಷ್ಟು ಕಾಡು ಮಣ್ಣು, ಮತ್ತು ಅದರಲ್ಲಿ ಒಂದು 20% ಅಷ್ಟು ಡಿಕಂಪೋಸನ್ನು ಅಥವಾ ಬೇವಿನ ಹಿಂಡಿಯನ್ನು ಹಾಕಿ 10% ಅಷ್ಟು ಮರಳನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಒಂದು ಆಗಿಯನ್ನು ಮಾಡಬೇಕು. ಅಥವಾ ನಿಮಗೆ ಯಾವುದು ಕೃಷಿ ಅಂಗಡಿಗಳಲ್ಲಿ ಆಗಿ ಅಥವಾ ಹಾರ್ಡ್ವೇರ್ ಅಂಗಡಿಗಳಲ್ಲಿ ನಿಮಗೆ ಒಂದು ಟ್ರೇಗಳು ಸಿಗುತ್ತೆ. ಸಸಿಯ ಬಿಸುವಂಥ ಸಣ್ಣ ಸಣ್ಣ ಟ್ರೇಗಳು ಸಿಗುತ್ತೆ, ತರಕಾರಿ ಬೀಜನ ಎಬ್ಬಿಸುವಂಥದ್ದು ಅಥವಾ ಮೆಣಸಿನ ಬೀಜ ಅಂತ ಟ್ರೇಗಳು ಸಿಗುತ್ತೆ. ಆ ಟ್ರೇಯಲ್ಲಿ ಆ ಮಣ್ಣನ್ನು ಹಾಕಿ ಮತ್ತು ಸ್ವಲ್ಪ ಒಂದು ಒಂದು ಚಿಟಿಕೆಯಷ್ಟು ಒಂದು 2-3 ಬೀಜ ಬರೋಷ್ಟು ಒಂದೊಂದು ಅದರ ಒಂದು ಖಾನಿ ಇರುತ್ತೆ, ಆ ಖಾನಿ ಒಳಗೆ ಹಾಕ್ತಾ ಹೋಗಬೇಕು. ನಂತರ ಅದರಲ್ಲಿ ಮತ್ತೆ ಸ್ವಲ್ಪ ಮಣ್ಣನ್ನು ಹಾಕಿ ಆ ಟ್ರೇಗಳನ್ನು ಸಮ ಜೋಡಿಸಿ ಇಡಬೇಕು. ಅಥವಾ ನೀವು ಆಗಿಯನ್ನು ಮಾಡಬೇಕು, 2x4 ಅಥವಾ 2x8, ನಿಮ್ಗೆ ಎಷ್ಟು ಜಾಗ ಸಿಗುತ್ತೆ ಅಷ್ಟು ಜಾಗಕ್ಕೆ ನೀವು ಸಸಿ ಆರಾಮಾಗಿ ಕುತ್ಕೊಂಡು ಆ ಸಸಿಗಳನ್ನು ಕೀಳಬೇಕು. ಮತ್ತು ಅದರಲ್ಲಿ ಹೋಗಿ ನೀವು ಭಾಳ ಅಗಲ ಮಾಡಿಕೊಂಡು ಸಸಿಗಳನ್ನು ಕೀಳಕ್ಕೆ ಹೋಗಿ ನಮಗೆ ಕಷ್ಟ ಆದಂಗೆ ಮಾಡ್ಕೋಬಾರ್ದು. 2 ಫುಟ್ ಅಗಲದಷ್ಟು ಒಂದು ನಿಮ್ಗೆ ಉದ್ದ ಎಷ್ಟು ಬೇಕು ಅಷ್ಟಕ್ಕೆ ಆ ಥರ ಆಗಿಗಳನ್ನು ಮಾಡಿ ಮಧ್ಯೆ ಗ್ಯಾಪ್ ಕೊಟ್ಟು ಮತ್ತು ಅದೇ ಥರ ನಿಮ್ಗೆ ಎಷ್ಟು ಬೇಕೋ ಸಸಿಗಳ ಆಗಿಯನ್ನು ಮಾಡಿಕೊಂಡು ಅದರಲ್ಲೇ ನೀವು ಸಸಿಗಳನ್ನು ಎಬ್ಬಿಸಬೇಕು. ನಾನು ಹೇಳ್ದಂಗೆ ಅದೇ ಮಣ್ಣ ನಾ ಹೇಳಿದ್ನಲ್ಲ ಮಿಶ್ರಣ, ಆ ಥರ ಮಾಡಿಕೊಂಡು ಅದರೊಳಗೆ ನಾವು ಬೀಜವನ್ನು ಉದುರಿಸಿ ಅದರ ಮೇಲೆ ನಾವು ಸ್ವಲ್ಪ ಒಂದು ಭತ್ತದ ಹುಲ್ಲನ್ನು ಹಾಕಬೇಕು. ಭತ್ತದ ಹುಲ್ಲು ಹಾಕೋದ್ರಿಂದ ಒಂದು 2 ಥರ ಲಾಭ ಇದೆ ನಮಗೆ. ಒಂದು, ನಾವು ಯಾವಾಗ ನೀರನ್ನು ಒಂದು ಹಾಗೆ ನೀರನ್ನು ಹಾಕ್ತೇವೆ ಪೈಪಿಂದ ಅಥವಾ ಇದ್ರ ಇದು ಬೇರೆ ಇದರಿಂದ ಒಂದು ಪೈಪಿಂದ ನಾವು ನೀರು ಹಾಕೋಬೇಕಾದ್ರೆ ಆ ಗಿಡ ಬೀಜಕ್ಕೆ ಪೆಟ್ಟಾಗೋದಿಲ್ಲ ಅಥವಾ ಮತ್ತು ಬೀಜಗಳು ನಾಶ ಆಗೋದಿಲ್ಲ, ಅಲ್ಲ ಹರಡಿ ಒಂದು ಕಡೆ ಕುಡ್ಕೊಳ್ಳೋದಿಲ್ಲ. ಸಮತಟ್ಟವಾಗಿ ಹೇಗೆ ನಾವು ಹಾಗೆ ಹಾಕಿದ್ವಿ ಬೀಜ ಅದೇ ಥರ ಇರುತ್ತೆ. ಮತ್ತು ಎರಡನೇದ್ದು ಅಂತ ಹೇಳಿದರೆ ಅದು ಭತ್ತದ ಹುಲ್ಲು ತೇವಾಂಶನ ಹಿಡಿದಿಟ್ಕೊಳ್ತದೆ, ಅದರಿಂದ ನೀವು ಪದೇ ಪದೇ ನೀರು ಕೊಡುವಂಥ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಹಾಗಾದರೆ ಸರ್, ಈ ಗಿಡದ ನಾಟಿಯನ್ನು ನಾವು ಹೇಗೆ ಮಾಡಬೇಕು? ಇದರ ನಾಟಿ ಹೇಗೆ ಮಾಡಬೇಕಂತ ಹೇಳಿದರೆ, ಸಸಿಗಳು ಬಹಳ ಬೇಗನ ನೀವು ಕೀಳಬಾರ್ದು. ಸುಮಾರಷ್ಟು ನಿಮಗೆ ಒಂದು ಅರ್ಧ ಅಡಿ ಆಗಷ್ಟು ಅಂತ ಗಿಡಗಳು ಆಗಲಿ ತನಕ ಅಲ್ಲೇ ಬಿಡಬೇಕು. ನೀವು ಆಗಿಯಲ್ಲೇ ಬಿಡಬೇಕು ಅಥವಾ ನಿಮ್ಮ ಟೆರೆದಲ್ಲೇ ಬಿಡಬೇಕು. ನಂತರ ನೀವು ಏನು ಮಾಡಬೇಕಂದ್ರೆ 3x3 ಅಡಿ ಅಗಲಕ್ಕೆ ಗುಂಡಿಗಳು 3x3 ಗಿಡದಿಂದ ಗಿಡಕ್ಕೆ 3 ಸಾಲಿಂದ ಸಾಲಿಗೆ 3 ಅಗಲವನ್ನು ಇಟ್ಟು ಒಂದು ಅದರ ಗುಂಡಿನ ತೆಗಿಬೇಕು. ಅದರ ಗುಂಡಿ 1x1 ಗುಂಡಿಯನ್ನು ತೆಗೆದು ಅದರೊಳಗೆ ನೀವು ಕಾಡು ಮಣ್ಣು ಅಥವಾ ಎರೆಹುಳ ಗೊಬ್ಬರನ ಹಾಕಿ ಅದರೊಳಗೆ ಸ್ವಲ್ಪ ಬೇವಿನ ಹಿಂಡಿಯನ್ನು ಹಾಕಿ ಮತ್ತು ಅದನ್ನು ಸ್ವಲ್ಪ ಅದು ಇದನ್ನು ಗುದ್ದನ್ನು ಮುಚ್ಚಬೇಕು. ನಂತರ ಅದೇ ಗುದ್ದಲ್ಲಿ ಒಂದು ಸಣ್ಣ ಕೋಲಿಂದ ನೀವು ಇದು ಗಿಚ್ಚಿ ಹೊಡೆದು ಅದರೊಳಗೆ ಸಸಿಯನ್ನು ಇಟ್ಟು ಅದಕ್ಕೆ ಸರಿಯಾಗಿ ಒತ್ತಿ ಒಂದು ರಕ್ಷಣೆಗಾಗಿ ಒಂದು ಕೋಲನ್ನು ಕೊಡಬೇಕು. ಅದಕ್ಕೆ ಗಿಡ ಗಾಳಿಗೆ ಮುರಿದು ಬೀಳಬಾರ್ದು ಅಥವಾ ಅಡ್ಡಾಗಬಾರ್ದು ಅಂಥೇಳಿ ಅದಕ್ಕೆ ರಕ್ಷಣೆಗೆ ಒಂದು ಕೋಲನ್ನು ಕೊಡಬೇಕು. ಈ ಥರ ನೀವು ನಾಟಿ ಮಾಡಬೇಕು. 3x3 ಒಂದು ಗಿಡದಿಂದ ಒಂದು ಗಿಡಕ್ಕೆ 3 ಅಡಿ ಅಂತರ ಇರಲಿ. ಯಾಕಂತ ಹೇಳಿದ್ರೆ ನಿಮಗೆ ಇದು ಮೆಣಸು ಕೊಯ್ಯುವಾಗ ಕೂಡ ನಿಮಗೆ ಬೇರೆ ಗಿಡದ ಒಂದಕ್ಕೊಂದು ತಾಗಿದರೆ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ. ಸ್ವಲ್ಪ ದೂರ ಏನಿದ್ರೆ ನಿಮಗೆ ಸ್ವಲ್ಪ ಗಿಡಗಳು ಗಾಳಿ ಬೀಸಿ ಎಲ್ಲ ಚೆನ್ನಾಗಾಗ್ತವೆ, ಚೆನ್ನಾಗಿ ಇಳುವರಿ ಬರುತ್ತೆ. 1 ಎಕರೆಯಲ್ಲಿ ಸರಿ ಸುಮಾರು 4,800 ಗಿಡಗಳನ್ನು ನಾವು ಕುಂದಿರಿಸ್ಕೋಬೋದು. ಹೌದಾ, ಹಾಗಾದರೆ ಒಂದು ಗಿಡದಲ್ಲಿ ಎಷ್ಟು ಇಳುವರಿ ನಾವು ಪಡ್ಕೊಳ್ಬೋದು ಅಥವಾ 1 ಎಕರೆಯಲ್ಲಿ ನಾವು ಎಷ್ಟು ಇಳುವರಿನ ಪಡ್ಕೊಳ್ಬೋದು ಅಂತ ಹೇಳ್ತೀರಾ ನೀವು? ನೋಡಿ, 1 ಎಕರೆಯಲ್ಲಿ ನಾವು ಸರಿ ಸುಮಾರು 4,000 ದಿಂದ
4900 ತನಕ ಗಿಡನ ನಾವು ಕುಂದಿರಿಸ್ಕೋಬೋದು. ನಾವು ಅದಕ್ಕೆ ಓಡಾಡಲಿಕ್ಕೆ ಹಾದಿಯೆಲ್ಲ ಬಿಟ್ಕೊಂಡು 4700 ತನಕ ಗಿಡನ ನಾವು ಕುಂದಿರಿಸ್ಕೋಬೋದು. ಒಂದು ಗಿಡದಲ್ಲಿ ಈಗ ನಾವು 4000ದೇ ಲೆಕ್ಕ ಹಿಡಿಯೋಣ. ಒಂದು ಗಿಡದಲ್ಲಿ ನಮಗೆ ಒಂದು ಈ ಥರ ಒಂದು ಗಿಡದಲ್ಲಿ ಹಸಿಮೆಣಸು ನಮಗೆ 1.5 kg ಸಿಗುತ್ತೆ ಒಂದು ವರ್ಷಕ್ಕೆ. ಒಂದು ಗಿಡದಲ್ಲಿ ನಮಗೆ 1.5 kg ಹಸಿಮೆಣಸು ಸಿಗುತ್ತೆ. ಹಸಿಮೆಣಸು ಕೂಡ ಮುರಿಯೋದು ಹೇಗಂತ ಹೇಳಿದರೆ, ನೀವು ಒಂದೊಂದೇ ಮೆಣಸನ್ನು ಕೀಳ್ತಾ ಕೂತ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಒಂದೊಂದೇ ಮೆಣಸಿನ ತೆಗಿತಾ ಕೂತ್ರೆ ನಿಮಗೆ ಆಳುಗಳು ತುಂಬ ಆಗುತ್ತೆ, ಮತ್ತು ಕಾಸ್ಟ್ ಕೂಡ ಜಾಸ್ತಿ ಬರುತ್ತೆ. ನೀವು ಆ ಗುಂಚಲಾಗಿ ಬಿಡುತ್ತೆ ನೋಡಿರಿ, ಈ ಥರ ಈ ಹೂ ಬಿಡ್ತದೆ, ಅದರ ಗುಂಚಲಾಗಿ ಬಿಡುತ್ತೆ. ಆ ಗೊಂಚಲುಗಳನ್ನು ಮುರ್ಕೋಬೇಕು. ಈ ದೊಡ್ಡ ಕಾಂಡವನ್ನು ಮುರಿಬಾರ್ದು, ಗೊಂಚಲಲ್ಲಿದೆ ಆ ಗೊಂಚಲ ಮುರಿದ್ರಿಂದ ಮತ್ತೆ ಅದಕ್ಕೆ ಹೊಸ ಚಿಗುರು ಬರುತ್ತೆ, ಗಿಡ ಮತ್ತು ಚೆನ್ನಾಗಿ ಬೆಳೆಯುತ್ತೆ, ಮತ್ತು ನಿಮಗೆ ಬಹಳ ಈಸಿಯಾಗಿ ಆ ಮೆಣಸನ್ನು ತಗೋಬೋದು. ಅದನ್ನು ಸ್ವಲ್ಪ ಅದೇ ಮೆಣಸನ್ನು ಹಾಗೆ ಒಣಸಕ್ಕಿಡಬೇಕು. ಅದನ್ನು ಸ್ವಲ್ಪ ಒಣಗಿದ ಮೇಲೆ ಸ್ವಲ್ಪ ಆಗ ಇದು ಒಂದು ನಾವೇನು ಈ ಸಣ್ಣ ಹೆರಿನ ಮುರಿದಿರ್ತೇವೆ ಅದು ಕೊಡಗಿದ್ರೆ ಮೆಣಸುಗಳು ಉದುರು ಹೋಗುತ್ತೆ, ನಿಮಗೆ ಸುಲಭವಾಗಿ ಮೆಣಸುಗಳು ಸಿಗುತ್ತೆ. ಈಗ ಒಂದು ಗಿಡದಲ್ಲಿ ನಮಗೆ 1.5 kg ನಮಗೆ ಮೆಣಸು ಸಿಕ್ತು ಅಂತ ಹೇಳಿದರೆ, 1.5 kg ಮೆಣಸನ್ನ ಒಣಗಿಸಿದಾಗ ಅದು 1/2 kg ಬರುತ್ತೆ. ಅಂದರೆ ಒಂದು ಗಿಡಕ್ಕೆ 1/2 kg ಮೆಣಸು ನೀವು ಒಣಮೆಣಸನ್ನು ಇದರಲ್ಲಿ ಪಡಿತೀರಾ. ನೀವು 4000 ಗಿಡಕ್ಕೆ ಲೆಕ್ಕ ಹಿಡಿದ್ರುವ 4000 ಗಿಡಕ್ಕೆ ಎಷ್ಟಾಯಿತು, 2000 kg ನಿಮಗೆ ಮೆಣಸು ಸಿಗುತ್ತೆ. ಹಾಗೆ 1 kg ನಿಮಗೆ 500-600 ರೂಪಾಯಿ ಉಂಟು kg. 500-600 ನಿಮಗೆ ಕನಿಷ್ಠ ಬೆಲೆ ಅಂದರೆ 500 ಅಂತ ಸಿಗುತ್ತೆ ನಿಮಗೆ. 2000 kg ಎಷ್ಟಾಯಿತು, 10 lakh ರೂಪಾಯಿ ಆಯಿತು. ಒಂದು ಎಕರೆಯಲ್ಲಿ ನೀವು 10 lakh ಖರ್ಚು ಏನು ಮಾಡಿದ್ದು, ಬರೀ ಗಿಡದ ನಾಟಿ ಗಿಡದ ಮೆಣಸು ತಂದಿದ್ದು, 500 rupees kg ಕೊಟ್ಟು ಮೆಣಸನ್ನು ತಂದಿದ್ದು, ಅದರೇ ಬೀಜ ತೊಗೊಂಡು ನೀವು ನಾಟಿ ಮಾಡಿರೋದು, ಅಥವಾ ಅದು ಮುರಿಲಿಕ್ಕೆ ಆಳು ಬೇಕಾದ ಅವಶ್ಯಕತೆ ಇಲ್ಲ, ನೀವು ಮನೆಯವರೇ ಆಗಿ ಮುರ್ಕೋಬೋದು. ಅಥವಾ ನೀವು ಒಂದು ಹೆಣ್ಣಾಳು ತೊಗೊಂಡ್ರೆ ಸ್ವಲ್ಪ ನಿಮ್ಗೆ ಖರ್ಚು ಕಡಿಮೆನೇ, ಅದೊಂದು ದೊಡ್ಡ ಹೆವಿ ಕೆಲಸ ಅಲ್ಲ. ತೊಗೊಂಡು ನೀವು ಒಣಸಿದ್ದೆ ಮಾಡಿದರೆ 10 lakh ಬಂತು, ಅದರಲ್ಲಿ ನೀವು 2 lakh ರೂಪಾಯಿ ತೆಗೀರಿ, ವೇಸ್ಟ್ ಆಗಿದ್ದಂತ ಹೇಳಿ ನಿಮ್ದು ಇದ್ರ ಖರ್ಚು ಬಂದಂತ ಹೇಳಿ 2 lakh ರೂಪಾಯಿ ತೆಗೆದ್ರು ಅಷ್ಟು ಆಗೋದಿಲ್ಲ, ನಮ್ಮ ಮನೆ ಲೆಕ್ಕಕ್ಕೆ 8 lakh ರೂಪಾಯಿ ಬಂತು ನಿಮ್ಮದು ಕಿಶೆಯಲ್ಲಿ ಇದ್ದಂಗೆ. ತುಂಬ ಧನ್ಯವಾದಗಳು ಸರ್, ಈ ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮೊಗಲು ಮೆಣಸಲ್ಲಿ ಯಾವ ರೀತಿಯಾದಂತಹ ಒಂದು ಲಾಭ ಇದೆ, ಇದನ್ನು ನಾವು ಕೃಷಿಯಾಗಿ ಬೆಳೆಸ್ಕೊಂಡ್ರೆ ಅಂತ ಹೇಳಿ. ಹಾಗಾದರೆ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಇವತ್ತಿನ ಈ ಒಂದು ವಿಡಿಯೋ ಹೇಗನ್ನಿಸ್ತು ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಒಂದು ವೇಳೆ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಕೂಡ ಇನ್ನೂವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ, ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇರ್ತೇವೆ. ಹಾಗಾಗಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.